ಹಂಗ ಪ್ರೊಡ್ಯೂಸರ್ನು ಡೈರೆಕ್ಟರ್ನೇ ಕೇಳಬೇಕು. ವೆರಿ ಕಂಫರ್ಟಬಲ್ ಡೈರೆಕ್ಟರ್, ಏನು ಬೇಕು ಅಂತ ಚೆನ್ನಾಗಿ ಗೊತ್ತು ಸುನಿಗೆ. ನಾನು ಅವಾಗ ಹೇಳಿದ್ನಲ್ಲ, ಒಂದು ಭಾಷೆ ಒಂದು ಬರವಣಿಗೆ ಹಿಡಿತಾ ಇದ್ದರೆ ಆತನಿಗೆ ಭಾಳಷ್ಟು ಒಂದು ಜ್ಞಾನ ಇರುತ್ತೆ. ಏನು ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿರಲಿ. ಸೊ ಆ ಕೆಲಸಕ್ಕೆ ಯಾರ್ಯಾರು ಬೇಕು ಬೆಸ್ಟು ಅದನ್ನು ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ಕೊಂಡಿದ್ದೆ. ವಿಕ್ ಲಾಸ್ಟ್ ಇಯರ್ ಪ್ರೆಸ್ ಮೀಟ್ ಮೈಸೂರಲ್ಲಿ ಮಾಡಿದ್ವಿ. ಗುಣುಗುಣಗು ಹಾಡು ನಮಗೆ ಒಂದು ತುಂಬ ಇಷ್ಟವಾದ ಹಾಡು. ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಚಿನ್ ಅವರು ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಆಮೇಲೆ ಇದು ಒಂದೇ ಕೋರಿಯೋಗ್ರಾಫ್ ಸಾಂಗ್ ಈ ಸಿನಿಮಾದಲ್ಲಿ, ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಇಬ್ರು ಕೋಸ್ಟಾರ್ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅವ್ರಿಗೆ ಹೇಳಬೇಕು ಈ ಸಲಿ ಫೈಟ್ ಇಲ್ಲ, ಬರೀ ಪ್ರೀತಿ. ಸೊ ಈ ಸಲಿ ಒಂದು ಸಣ್ಣ ಪ್ರೇಮ ಕಥೆ ನೋಡಿ, ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ರು ಪ್ರೊಡ್ಯೂಸರ್ ಸಿಗದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಸೊ ಅಂತಂದ್ರೆ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ, ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದರು, ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ. ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ನು ತೆಗೆದಾಗ್ತವೆ. ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ರು ಹೇಳಿದಾಗ ನಾವು ಒಂದು ಭಾರ ಇಲ್ದೇನೆ ನಾವು ಮಾತಾಡೋ ಸಿನಿಮಾ ಶೂಟ್ ಮಾಡ್ಬೋದು. ಸೊ ಅದು ರಮೇಶ್ ಸರ್ ಹೆಸರೇ ಐಫೋನ್, ನನ್ನ ಬರ್ತಡೆಗೆ ಐಫೋನ್ 15 ಗಿಫ್ಟ್ ಕೊಟ್ಟರು. ಸೊ ನೆಕ್ಸ್ಟ್ ಇಯರ್ ಐಫೋನ್ 16 ಕೊಡ್ಬೇಕಾದ್ರೆ ಅದಕ್ಕೆ ಇಷ್ಟೊಂದು ಹೋಗಿಳ್ತಾ ಇರೋದು. ಸೊ ಇನ್ನ ಅತಿಶಯ ಅಂದ್ರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದಕ್ಕೂ ಮುಂಚೆ 9 ಮೂವಿಗೂ ನಮಗೆ ಸಿಂಪಲ್ ಸುನಿ ಅಂತಿದ್ರು. ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರೀಲಿಲ್ಲ, ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಅಷ್ಟು ಸಿಂಪಲ್ ಆಗಿರ್ಬೇಕಾದ್ರೆ ನೀನ್ ಯಾವ ಲೆಕ್ಕ ಅಂತ ಡೈಲಾಗ್ ಅಂದ್ರೆ ಅವರು ಎಷ್ಟು ಅಂದ್ರೆ ನಾವೊಂದಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡ್ಸಿದೀವಿ, ಮಾತಾಡಲ್ಲ 6 ಗಂಟೆ ಕಳಿಸ್ತೀವಿ ಅಂದಿರೋದು 9:10 ಆಗುತ್ತೆ ಸರ್ ಹೇಳಿದ್ರು, ಅವರಷ್ಟೇ ಕೇಳೋದ್ರತ್ತು ನಮಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ. ಸೊ ತುಂಬ ಸ್ಮೂತ್, ಮತ್ತೆ ವಿನಯ್ ಸರ್ ಹೇಳಬೇಕು ಅಂದ್ರೆ ಮಗು ಥರ. ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರಿಸ್ಕೊಂಡು ಅದು ಕಲಿತರು, ಮ್ಯೂಸಿಕ್ ಕಲಿತರು. ಸೊ ಪ್ರತಿಯೊಂದನು ಸ್ಟೂಡೆಂಟ್ ಥರ ಅವರು ಕಲಿತಾ ಹೋಗ್ತಾರೆ. ಮತ್ತೆ ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪ್ ಇಂದ ಬಂದಿದ್ರು, ಅವರು ತುಂಬ ಸಿಂಪಲ್ ಆಗಿ ಕೂತ್ಕೊಂತಾರೆ, ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬ ಖುಷಿ ಆಯ್ತು. ಮತ್ತೆ ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡೋದು. ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಅವ್ರದ್ದು ಪತ್ರಿಕಾಗಾರ್ತಿ ಕ್ಯಾರೆಕ್ಟರ್. ಸೊ ಅದಕ್ಕೆ ಕನ್ನಡ ಬರುವಂಥ ಹುಡುಗಿನೇ ಹುಡುಕ್ತಿದ್ದಾಗ, ಸೊ ಇವ್ರದ್ದು ಆಡಿಷನ್ ಬಂತು. ಇವ್ರದ್ದು ವಿಕ್ರಮ್ ಕಮಲಾಸನ್ ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋದು ನೋಡಿ. ಸೊ ನಾನು ಹೇಳಿದೆ ಇಲ್ಲ ಇಲ್ಲ ಕನ್ನಡ ಇರೋರು ಬೇಕು ಅಂತ, ಇಲ್ಲ ಸರ್ ಇದು ಕನ್ನಡದವ್ರೆ ನೀವು ನೋಡಿ ಅಂತ ಹೇಳಿದ್ರು. ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯಿತು, ಅವರು ತುಂಬ ಚೆನ್ನಾಗಿ ಮಾತಾಡಕ್ಕೆ ಕಳಿಸಿದ್ರು ಅದು. ಸೊ ಅದಾದಮೇಲೆ ಅವ್ರದ್ದು ಆಡಿಷನ್ ತಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಟಮೇಲೆ ಅವರು ಸ್ಕ್ರಿಪ್ಟ್ ಹೋಗ್ಬಿಟ್ರು. ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ನೀವು ನೋಡಿದ್ರೆ ಗೊತ್ತಾಗ್ತದೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡೋಕ್ಕಲ್ಲ, ಇವ್ರ ಕ್ಯಾರೆಕ್ಟರ್ನ ನೀವು ಫಿಲಮ್ ನೋಡಿದ್ಮೇಲೆ ಕ್ಯಾರೆಕ್ಟರ್ ಗೊತ್ತಾಗೋದು. ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಹೀರೋಯಿನ್ ಆಗಿ ಆಯ್ಕೆ ಆಗೋಕ್ಕೆ ನಮ್ಮ ರಮೇಶ್ ಸರ್ ಕಾರಣ. ನಮ್ಮ ತಂದೆ ತಾಯಿ ನೋಡೋರು, ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು. ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸು, ಬಟ್ ನಾನು ಕ್ಯಾಪ್ಚರ್ ಆಗಿರಲಿಲ್ಲ. ರಮೇಶ್ ಸರ್ ನಾನು ಹೇಳಿದೆ ಒಬ್ಬರು ನಾರ್ತ್ ಇಂಡಿಯನ್ನು ಕನ್ನಡ ರಿಯಾಲಿಟಿ ಶೋಲ್ಲಿ ಬರೋ ಸಿಂಗರ್ ಥರದ್ದು, ಈಗ ಆಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ರೀತಿ ಹುಡುಗ ಇದೆ ನಮ್ಮ ಶೋಗೆ. ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟ್ ಆಗಿ ರಾಧಾಕೃಷ್ಣ ಇವ್ರ ನಾಯಕನ ಹೀರೋಯಿನ್ ಅಂತಂದ್ರು. ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡಿದೋ, ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗಲಿಲ್ಲ ನಮಗೆ. ಸೊ ಬೇರೆ ಬೇರೆಯವ್ರನ್ನ ನೋಡ್ತಾ ಇದ್ದ, ಕೊನೆಗೆ ಒಂದ್ಸಲ ಅವ್ರ ಕಡೆಯಿಂದಾನೆ ಕಾಲ್ ಬಂತು. ಆಮೇಲೆ ಹೋಗಿ ಸ್ಕ್ರಿಪ್ಟ್ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡೋದು, ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು. ಸೊ ನಾವು ಕೇಳಿದ್ಕಿನ್ನ ಹೆಚ್ಚಿಗೆ ಡೇಟ್ಸ್ ಕೊಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು.